और वजह मैं आपको बताता चलूं कि हिंदुस्तान के हालात बिल्कुल बिगड़ते चले जा रहे हैं। यहाँ पे एक आम इंसानों की गुंडागर्दी नहीं, यहाँ पे सरकारों की गुंडागर्दी चल रही है। हिंदुस्तान में जो रूलिंग पार्टी आती है वो अपनी गुंडागर्दी शुरू कर दे रही है। एक जमाना किसी चोर उचक्कों का या गुंडों से या दहशतगर्दों से डरने का था, लेकिन आज के हालात ऐसे हो गई, अब यहाँ की हिंदुस्तान की अवाम को यहाँ की हुकूमतों से डरना पड़ रहा है। सरकारी सरपरस्ती में गुंडागर्दी उरूज पर हो चुकी है, चाहे यो हमारा स्टेट कर्नाटक हो, चाहे यूपी हो, चाहे कहीं पेपर भी हो। दलितों पर, मुसलमानों पर, पिछड़े तबकात पर जुल्म की इंतहा हो चुकी है। इस जुल्म के खिलाफ आवाज उठाने के लिए मजलिस इत्तेहादुल मुस्लिमीन बीदर ने एक प्रोटेस्ट रैली निकाली है। आपको यह बताता चलूं कि दो दिन पहले का ही वाकया है कि हिंदुस्तान के पार्लियामेंटेरियन, जो हिंदुस्तान के 2013 में बेस्ट पार्लियामेंटेरियन का अवार्ड मिल चुका है, जो ऐसा पार्लियामेंटेरियन है बैरिस्टर असदुद्दीन अवैसी, जो हिंदुस्तान के तमाम पिछड़े तबकात, दलित, मुस्लिम, ओबीसी के लिए अपनी आवाज़ उठाता आया है, वैसे पार्लियामेंटेरियन की जान लेने की कोशिश की गई है। तो सोचो हिंदुस्तान में एक आम इंसान की जान की क्या अहमियत होगी। लेकिन आप देखते चले, यही है बैरिस्टर असदुद्दीन अवैसी है जो अपनी जान और एक आम इंसान की जान बराबर कहते हुए जेड प्लस सिक्योरिटी को रिजेक्ट करते हैं, क्योंकि ये बताना चाहते हैं कि बैरिस्टर असदुद्दीन अवैसी की जान की अहमियत नहीं है, हिंदुस्तान के हर सिटीजन की जान की अहमियत है। हुकूमत जो भी हो, हुकूमत हर इंसान की सिक्योरिटी की जमानत लेनी चाहिए, हर आदमी की। किसी भी बहाने से, खाने के बहाने से, पहनने के बहाने से मॉब लिंचिंग हो जा रही है, किसी एक आम इंसान को मार दिया जा रहा है। यही बताना चाहते हैं कि बैरिस्टर असदुद्दीन अवैसी के हमें से इस हिसाब पे जो हमला हुआ, इसकी जांच की जाए और इसके पीछे जो साजिशी हैं, सिर्फ और सिर्फ हमला करने वाले और गोली चलाने वाले नहीं, इसके पीछे जो मास्टर माइंड हैं, उन सबको जेलों के सलाखे यूएपीए उनके ऊपर लगाकर उनको अंदर किया जाए और उनको सजा दी जाए। जय भीम, जय हिंद, जय कर्नाटक। ಚುನಾವಣೆ ಸಂದರ್ಭದಲ್ಲಿ ಹೋಗಿದ್ರು, ಹೋಗಿ ಚುನಾವಣೆ ಮುಗಿಸ್ಕೊಂಡು ಬರೋ ಸಂದರ್ಭ ದಾರಿ ಮಧ್ಯದಲ್ಲಿ ಏನು ವ್ಯವಸ್ಥಿತವಾಗಿ ಅಲ್ಲಿನ ರಾಜ್ಯ ಸರ್ಕಾರ ಇದೆಯೋ, ಯೋಗಿ ಸರ್ಕಾರ, ಕೇಂದ್ರ ಸರ್ಕಾರ,
ಬಹಳ ವ್ಯವಸ್ಥಿತವಾಗಿ ರೌಡಿಗಳನ್ನು ಇಟ್ಕೊಂಡು ಅಸಾದಿದ್ದೀನಿ ಓಯಿಸಿ ಅಂತಂದರೆ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ ಆ ಪಾರ್ಲಿಮೆಂಟ್ ಮೆಂಬರ್ ಇಂಥ ಮೆಂಬರ್ಸ್ ಇದ್ದಾರೆ ಅವರು ಶೋಷಿತ ಸಮಾಜದ ಪರವಾಗಿ ಸಂವಿಧಾನದ ಅಡಿಯಲ್ಲಿ ಮಾತಾಡೋಂಥ ವ್ಯಕ್ತಿ ಅಂಥ ಒಬ್ಬ ವ್ಯಕ್ತಿ ಇರೋದರಿಂದ ನಮ್ಮ ಹಿಂದಿನ ರಾಷ್ಟ್ರಪತಿಗಳು ಅವರನ್ನು ಒಂದು ಒಳ್ಳೆಯ ಒಂದು ಪಾರ್ಲಿಮೆಂಟ್ ಮೆಂಬರ್ ಅಂತೇಳಿ ಅವಾರ್ಡನ್ನು ಕೂಡ ಕೊಟ್ಟಿದೆ ಅವರನ್ನು ಅಂಥ ಒಬ್ಬ ವ್ಯಕ್ತಿಗೆ ಅಂಥ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ವ್ಯಕ್ತಿಗೆ ಏನಪ್ಪ ಅಂತಂದರೆ ಗುಂಡು ಹಾರಿಸ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾರೆ ಅಂಥ ಒಬ್ಬ ಸದಸ್ಯರಿಗೆ ಲೋಕಸಭಾ ಸದಸ್ಯರಿಗೆ ಗುಂಡು ಹಾರಿಸ್ತಾರೆ ಅಂತ ಕಸಿ ಹೇಳಿದರೆ ಅಲ್ಲಿನ ಸರ್ಕಾರ ಯಾವ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು ಅದು ಒಂದೇ ಸಾಕ್ಷಿಯಾಗಿದೆ ಗೆಳೆಯರೆ ಅದ್ರ ಜೊತೆ ಇವತ್ತು ಏನಾಗಿದೆ ಇವತ್ತು ಭಾರತ ದೇಶದಲ್ಲಿ ಅರಾಜಕತೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಅಲ್ಲಿನ ಚುನಾವಣೆಯನ್ನು ಸೋಲುವ ಭಯದಲ್ಲಿ ಅಲ್ಲಿ ಏನೇನೋ ಅವರಿಗೆ ಆ ಯೋಗಿ ಸರ್ಕಾರಕ್ಕೆ ಏನೇನೋ ಮಾಡಬೇಕಂತೇಳಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಆದರೂ ಕೂಡ ಅಲ್ಲಿನ ಸರ್ಕಾರನ ವಿಫಲಾಗಿದೆ ಜನರನ್ನು ಎಲ್ಲ ಜನರನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಅಲ್ಲಿನ ಸರ್ಕಾರ ವಿಫಲಾಗಿರೋದ್ರಿಂದ ಅದು ಒಂದೇ ಸಾಕ್ಷಿ ಅಂತ ಕಸಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾವೆ ಯಾರೆ ಹಾಗಾಗಿ ಇವತ್ತೇನು ಇವತ್ತು ರಾಯಚೂರು ಘಟನೆ ಆಯಿತು ನಮ್ಮ ಹುಣ್ಣಾವದ ಘಟನೆ ಆಯಿತು ಇವೆಲ್ಲ ನೋಡಿದರೆ ಏನದಂದರೆ ಇವತ್ತು ಎಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದೆಯೋ ಎಲ್ಲ ಕಡೆ ಏನದಂದರೆ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಆ ಅಧಿಕಾರಿಗಳು ಭೀ ಅಂತವ್ರೆ ಅಲ್ಲಿ ಏನದಂದ್ರೆ ಒಬ್ಬ ಜಡ್ಜಸ್ ನ್ಯಾಯಾಧೀಶ ಒಂದು ಬಾಬಾ ಸಾಹೇಬ್ರ ಸಂವಿಧಾನನ ನಿರ್ಮಾತ ಏನು ಸಂವಿಧಾನ ಕೊಟ್ಟಿದ್ದರು ಅಂತ ವ್ಯಕ್ತಿಗೆ ಏನದಂತಂದ್ರೆ ನಾವು ಅಲ್ಲಿ ಬಾಬಾ ಸಾಹೇಬ್ರ ಫೋಟೋ ಇಕ್ಕಲಕ್ಕೂ ಕೂಡ ನಾವು ಇಕ್ಕಿಸ್ಕೊಡವಲ್ಲ ಅಂತ ಹೇಳ್ತಾನ ಜಡ್ಜ್ ಇವೆಲ್ಲ ನೋಡಿದಾಗ ಏನದಂದ್ರೆ ಬಹಳ ಒಂದು ನೋವಿನ ಸಂಗತಿಯಾಗಿದೆ ಗೆಳೆಯರೆ ಈ ಸರ್ಕಾರ ಬಂದಾಗಿಂದ ಹಿಡಿದು ಇಂಥ ಘಟನೆಗಳು ಆಗ್ತಾ ಇದ್ದಾವ ನಾವು ಮುಂದೆ ಬರೋಂಥ ಚುನಾವಣೆಗಳಲ್ಲಿ ಇವತ್ತು ಉತ್ತರ ಪ್ರದೇಶದಲ್ಲೇ ತೋರಿಸ್ತಾ ಇದ್ದಾವೆ ಗೆಳೆಯರೆ ಆ ಚುನಾವಣೆ ಏನ ಇವತ್ತೇನಪ್ಪ ಅಂತಂದ್ರೆ ಅಲ್ಲಿ ಸುಮ್ಮನೆ ಸುದ್ದಿ ಏನೇನೋ ಏನೇನೋ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಆದ್ರೂ ಕೂಡ ಏನದಂದ್ರೆ ಆ ಚುನಾವಣೆ ಏನು ಮಾರ್ಚ್ 10 ರಿಸಲ್ಟ್ ಬರ್ತದೋ ಅವಾಗ ಗುರುತಾಗ್ತದ ಅಲ್ಲಿ ಏನಾಗಿದೆ ಯೋಗಿ ಸರ್ಕಾರ ಏನು ಮಾಡಿದೆ ಕೇಂದ್ರದ ಏನು ದೇಶದ ಪ್ರಧಾನಮಂತ್ರಿ ಮೋದಿ ಏನು ಮಾಡಿದಾನ ಅಂತ ಹೇಳಿ ಇವತ್ತಿಂಗೇನೋ ನಾನು ಯಾಕಂದ್ರೆ ಇನ್ನೂ ಬಹಳಷ್ಟು ಗೆಳೆಯವರು ಮಾತಾಡಬೇಕಾಗಿದೆ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆಜ್ ಕಿ ರ್ಯಾಲಿ ಮಲ್ಲಿಸ್ ಇತ್ತೆಹಾದ ಮುಸ್ಲಿಮ್ ಲೀಗರ್ ಯೂನಿಟ್ ಕಿ ಜಾನಿಬ್ ಸೆ ಬುಲಾಯಿ ಗಯಿ ಹೈ ಇಸ್ಕಾ ಅಹಮ್ ಮಕ್ಸದ್ 3 ಕೆ ದಿನ ಮಲ್ಲಿಸ್ ಇತ್ತೆಹಾದ ಮುಸ್ಲಿಮ್ ಕೆ ಖೌಮಿ ಸದರ್ जनाब बैरिस्टर असदुद्दीन अवैसी के ऊपर मीरठ से दिल्ली जाते हुए रास्ते पर एक खातिलाना हमला हुआ उसके अगेंस्ट में बुलाई गई है लेकिन मैं हमारे जम्मू के जिम्मेदार शहर मीरठ के जिम्मेदार जनाब सैयद मंसूर अहमद खादरी और हमारे दलित जम्मू के काउंसलर हमारे अनिल गंजकर और हमारे जम्मू के काउंसलर अब्दुल अजीज मुन्ना और हमारे दलित लीडर मोहन भारती और हमारे जितने नौजवान और अदर कास्ट से और बैकवर्ड क्लास और एस सी एस टी के लोग जो यहाँ पे तशरीफ लाए मैं इनका शुक्रिया अदा करता हूँ और बिलखसूस हमारे एडमिनिस्ट्रेशन जिला इंतजामिया के पुलिस जिम्मेदारों का भी शुक्रिया अदा करता हूँ लेकिन एक बात शॉर्ट में कह के मैं अपनी बात को ख़त्म करता हूँ लेकिन अफसोस की बात इंतखाबात के दौरान ये योगी अपने तकरीर में कहते हैं कि उत्तर प्रदेश से गुंडों का खात्मा हो चुका है ये पिस्तौलवादी ये तमंचावादियों का खात्मा हो चुका है तो मैं यूपी हुकूमत से पूछना चाहता हूँ कि तमंचावादियों का खात्मा हुआ तो फिर बैरिस्टर असदुद्दीन अवैसी के ऊपर तमंचावादी हमला करने के लिए कहाँ से आए मैं इसकी दिल की गहराइयों से और मंडी सत्याद मुसमिन मीदर की जानिब से इसकी मजम्मत करता हूँ और इलेक्शन कमीशन ऑफ इंडिया और उत्तर प्रदेश के इलेक्शन कमीशन और दोनों से और होम मिनिस्ट्री से मैं मुतालबा करता हूँ कि जो असदुद्दीन अवैसी के ऊपर जो खातिराना हमला हुआ है एक रिटायर्ड सुप्रीम कोर्ट के जज की अंडरटेकिंग में एक इंक्वायरी कमीशन बनाया जाए और इंक्वायरी कमीशन बना के इस फायरिंग के वाकये की इंक्वायरी की जाए और जो लोग खाती हैं इनको कैफर किरदार तक पहुंचाया जाए क्योंकि एक सोचने वाली बात है हिंदुस्तान के 545 मेंबर ऑफ पार्लियामेंट पे एक चौथे पाँचवें नंबर का काबिल आदमी के ऊपर खातिराना हमला होता है तो आम जान की तहफ़ और आम जान की हिफाजत करने का कोई सवाल ही नहीं पैदा होता है हिंदुस्तान के अंदर सब गुंडागर्दी खत्म हो चुकी है ये दावे करने वाले कि हमने गुंडों को कैफारी किरदार तक पहुंचाया गलत बात है गुंडागर्दी जो छोटी थी वो खत्म हो चुकी है लेकिन बीजेपी की बड़ी गुंडागर्दी खत्म नहीं हुई है भाई ये कहते हुए हिंदुस्तान के चीफ इलेक्शन कमीशन से एक और बार मुतालबा करता हूँ कि आप एक रिटायर्ड जज की अंडरटेकिंग में इंक्वायरी कमीशन बना के इस फायरिंग के वाकयों पर बैरिस्टर असदुद्दीन अवैसी के ऊपर जो हमला हुआ है इसकी तहकीकात कराई जाए इस जुमान में आज हम शहरियान बीदर की मजलिस इत्तेहाद मुस्लिमीन की यूनिट
अपने दिल की गहराइयों से इसकी मदद करती है और मैं तमाम जितने लोग हाजिर हुए मैं इनका शुक्रिया अदा करते हुए अपनी बात को खत्म करता हूँ। अस्सलाम वालेकुम, आदाब। पूर्ण तारीख दिवस ऐसी उत्तर प्रदेश चुनाव प्रचार दिंद दिल्ली प्रयाण बेस्तक एमआईएम न राष्ट्रीय अध्यक्ष ब्यारिस्टर असदुद्दीन ओवैसी मेले ऐन दाड़ी नड़ीत गुंडी दाड़ी आ गुंडी दाड़िया ನಡೆದಾಗ ನಾವು ವಿಚಾರ ಮಾಡಬೇಕು ಆ ದಾಳಿಯನ್ನು ನಾವು ನೀವು ಯಾರೋ ಒಂದು ಸಿಂಪಲ್ ಮ್ಯಾನ್ ಇಲ್ಲ ಒಂದು ಪಾರ್ಲಿಮೆಂಟಲ್ಲಿ ದಳ ಸಮುದಾಯದರ ಮೇಲೆ ಅನ್ಯಾಯ ಅತ್ಯಾಚಾರಗಳ ಬಗ್ಗೆ ಮಾತನಾಡತಕ್ಕಂಥ ಲೋಕಸಭಾ ಸದಸ್ಯರ ಮೇಲೆ ದಾಳಿ ಆಗ್ತದೆ ಅದು ಕೇಂದ್ರ ಸರ್ಕಾರ ಮತ್ತು ಅಲ್ಲಿದ್ದಂಥ ರಾಜ್ಯ ಸರ್ಕಾರ ಯಾವುದೇ ತಲೆ ಕೆಡಿಸ್ಕೊಂಬಲ್ಲ ಯಾಕಂತಂದ್ರೆ ನಮಗೆ ಆಳುವ ಸರ್ಕಾರ ನಿರಂತರ ಆರು ಆರೂವರೆ ವರ್ಷ ಆಯಿತು ನಿರಂತರವಾಗಿ ದಬ್ಬಾಳಿಕೆ ಮಾಡ್ಕೊತಾ ಬರ್ತಾ ಇದೆ ಯಾವುದೇ ಕೇಳಿದ್ರು ಕೂಡ ಅವರು ಯಾರೇ ಅನ್ನಲ್ಲ ಇದನ್ನ ನಾವು ಇವತ್ತು ಬಹಳ ಕಠೋರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗುತ್ತದೆ ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ದಬ್ಬಾಳಿಕೆಯನ್ನ ತಳ ಸಮುದಾಯದರ ಮೇಲೆ ನಡೀತಾ ಇದೆ ಯಾಕಂತ ಕೇಳಿದ್ರೆ ನಾವು ಮೇಲ್ಜಾತಿಯವರು ಸವರ್ಣೀಯರು ನಾವು ಇದ್ದಿದ್ದೇ ನಿಮ್ಮ ತುಳಿಲಕ್ಕೆ ಬಂದಿದೆ ಅವರ ಅಧಿಕಾರಕ್ಕೆ ಅಂತಕಂತದನ್ನ ನಮಗೆ ಇದು ಎತ್ತಿ ತೋರಿಸ್ತದೆ ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ಕೇಂದ್ರ ಸರ್ಕಾರ ಮನ್ನೆ ಆದಂತ ನಾವು ತೀವ್ರವಾಗಿ ಖಂಡಿಸ್ತಾ ಓಯಿಸಿ ಅವರ ಮೇಲೆ ದಬ್ಬಾಳಿಕೆ ಗುಂಡಿನ ಇದು ಆಯಿತು ಅದನ್ನ ತನಿಖೆ ಒಪ್ಪಿಸಬೇಕು ಕೇಂದ್ರ ಸರ್ಕಾರ ಅದಕ್ಕೆ ಅವರಿಗೆ ಒಂದು ಭದ್ರತೆಯನ್ನು ನಿಯೋಜನೆ ಮಾಡಬೇಕು ಯಾಕಂತಂದ್ರೆ ಒಬ್ಬ ಪಾರ್ಲಿಮೆಂಟ್ ಒಂದು ಮೆಂಬರಿಗೆ ಈ ರೀತಿ ಆಗ್ತಂದ್ರೆ ನಾವು ನೀವು ಎಲ್ಲಿ ಬದುಕಬೇಕು ಯಾ ಸರ್ಕಾರ ಲೆವೆಲ್ನಲ್ಲಿ ನಾವು ಚಿಂತೆಗೆ ಏಡಾಗಬೇಕಾಗ್ತದೆ ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮನ್ನೇ ಆದಂತ ಘಟನೆ ರೈಚೂರಲ್ಲಿ ಆದಂತ ಈ ಮನುವಾದಿಗಳನ್ನು ಸಡ್ಡಾಂತರ ನಾವು ಅಗರ ವಿಚಾರ ಮಾಡಿ ನೋಡಬೇಕಂದ್ರೆ ಇಲ್ಲಿನ ತನಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವುದೇ ಅವರಿಗೆ ಅಮಾನತ್ ಮಾಡ್ರಿ ಅವರಿಗೆ ಇಲ್ಲದರ ಪೌರತ್ವವನ್ನು ರದ್ದು ಮಾಡ್ರಿ ಅಂತ ನಾವು ಇಷ್ಟೆಲ್ಲ ರಾಜ್ಯ ವ್ಯಾಪ್ತಿದಾಗ ಹೋರಾಟ ಮಾಡಿದ್ರು ಕೂಡ ಒಂದೇ ಒಂದು ಡಿಸಿಷನ್ ತಗೊಳ್ಳಲ್ಲ ಅಂದ್ರೆ ಇವತ್ತು ರಾಜ್ಯ ಸರ್ಕಾರ ಯಾವ ಮನುವಾದಿ ಸರ್ಕಾರ ನಾವು ಇಲ್ಲದ್ರೆ ನಾವು ಇವತ್ತು ನೋಡಬೇಕಾಗ್ತಾ ಇದೆ ಇದನ್ನು ನಾವು ಇವತ್ತಿನ ದಿವಸ ತೀವ್ರವಾಗಿ ಖಂಡಿಸಬೇಕಾಗ್ತದೆ ಅದೇ ಮೊನ್ನೆ ಹುಮನಾಬಾದಲ್ಲಿ ಆದಂಥ ಘಟನೆ ಅಂಕುಶ್ ಗೋಖಲೆ ಅವರ ಘಟನೆಯೂ ಕೂಡ ಆ ತಹಸೀಲ್ದಾರಿಗೆ ಬಂಧಿಸ್ರಿ ಅಂತ ನಾವು ಪೊಲೀಸ್ ಇಲಾಖೆಗೆ ಮತ್ತು ಜಿಲ್ಲಾಡಳಿತಕ್ಕೆ ಕೇಳಿದ್ರು ಅವ್ರು ಯಾವುದೇ ಕೇರ್ ಅನ್ನಲ್ಲ ಇವೆಲ್ಲ ಮನುವಾದಿಗಳ ನಮಗೆ ಆಳುವ ಸರ್ಕಾರಕ್ಕಿದೆ ನಾವು ಇವತ್ತು ಅದಕ್ಕೆ ಚಾಲೆಂಜ್ ಆಗಿ ತಗೊಂಡು ಮುಂಬರೋ ದಿವಸದಲ್ಲಿ ನಾವು ಅದರದ್ದು ವಿರುದ್ಧವಾಗಿ ನಿಂದಿರಬೇಕಾಗ್ತದೆ ಸರ್ಕಾರ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇದು ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಮಾಧ್ಯಮವಾದಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಯೋಗಿ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಉತ್ತರ ಪ್ರದೇಶ ಯೋಗಿ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಅಸದಿನ ಯೋಗಿ ಸರ್ ತುಮ ಆಗೆ ಬಡ ಹಮ್ ತುಮಾರೆ ಸಾಥ್ ಹೈ ಅಸದಿನ ಯೋಗಿ ಸರ್ ತುಮ ಆಗೆ ಬಡ ಹಮ್ ತುಮಾರೆ ಸಾಥ್ ಹೈ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಸಂವಿಧಾನ ವಿರೋಧಿ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ